hello viewers, welcome to the classic education youtube channel. so once again, we are back with the history session for assistant engineer and junior engineer examination in gk part. so this is part 3. we are going to discuss about another 25 questions related to history, which can be most likely for your examination. ಇಲ್ಲೇ ಕೆ ಪಿ ಎಸ್ ಸಿ ನಡೆಸ್ತಾ ಇದೆ ಅದಕ್ಕೆ ಸಂಭವೀಯ ಪ್ರಶ್ನೆಗಳಂಥೇಳಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥದ್ದು ಇದು ಮೂರನೇ ಭಾಗವಾಗಿ ನಾನು ಮತ್ತೆ ಇಪ್ಪತ್ತೈದು ಪ್ರಶ್ನೆಗಳ ಬಗ್ಗೆ ಈ ಒಂದು ಚರ್ಚೆ ಮಾಡ್ತಾ ಇದ್ದೇನೆ ಸೊ ಹಿಯರ್ ದ ಮೇನ್ಲಿ ದ ಸೆಕ್ಷನ್ಸ್ ಒನ್ಸ್ ಅಗೇನ್ ವಿಲ್ ಬಿ ಇನ್ ದ ಸೇಮ್ ವೇ ಏನ್ಷಿಯಂಟ್ ಮಿಡಿವಲ್ ಮಾಡರ್ನ್ ಕರ್ನಾಟಕ ಆ್ಯಂಡ್ ದಿ ವರ್ಲ್ಡ್ ಹಿಸ್ಟ್ರಿ ಐದು ಭಾಗದಲ್ಲೇ ಮತ್ತೆ ಪ್ರಶ್ನೆಗಳನ್ನು ನಾನು ವಿಭಾಜಿಸಿದ್ದೇನೆ ಪ್ರಾಚೀನ ಮಧ್ಯ ಆಧುನಿಕ ಕರ್ನಾಟಕ ಮತ್ತು ಪ್ರಪಂಚ ಬಿಕಾಸ್ ಇಫ್ ಯು ಲುಕ್ ಆಟ್ ಯುವರ್ ಕ್ವಶನ್ ಪೇಪರ್ಸ್ ಯುವರ್ ಕ್ವಶನ್ಸ್ ಹ್ಯಾವ್ ಬಿನ್ ಸ್ಕ್ಯಾಟರ್ಡ್ ಇನ್ ಆಲ್ ದೀಸ್ ಫೈವ್ ಪಾರ್ಟ್ಸ್ ಹೆನ್ಸ್ ಟೇಕಿಂಗ್ ದ ಮಾಡಲ್ ಯರ್ ಆನ್ ದ ಸೇಮ್ ಮಾಡಲ್ ಐ ಹ್ಯಾವ್ ಪ್ರಿಪೇರ್ಡ್ ದೀಸ್ ಕ್ವಶನ್ಸ್ ಸೊ ವಿ ವಿಲ್ ಗೋ ಫಾರ್ ದಿ ಹಿಯರ್ Knowing of these uh, new questions uh, in part three, which are uh, related to history there. So the first question is uh, as uh, it is an engineering question. In Ramayana, the famous engineer in Vanara army was Vanara Sainyadalli, Prasidda engineer Yaragidhar, who was mainly responsible for that construction of uh, the bridge between India and uh, Sri Lanka. So, who was that engineer? That is the question. I engineer Yaragidhar. So, the options are given Angad Nal Jambuvant Sugri. And the answer is here Nal. Nal or Nala was the famous engineer in the Vanara army who helped Rama to cross the here, sea by constructing the bridge between sri lanka that is the abode of ramana and india there this is here mainly the answer is null who was a famous engineer the second question is alexander defeated porus in the battle fought on the river bank of so alexander defeated porus in a battle which was fought on the river bank so between alexander ಆ್ಯಂಡ್ ಪೋರಸ್ ಪೋರಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪೌರವ ಪೋರಸ್ ಮತ್ತು ಅಲೆಕ್ಸಾಂಡರ್ ಇವರ ನಡುವೆ ನಡೆದಂಥ ಯುದ್ಧ ಯಾವ ನದಿ ದಂಡೆ ಮೇಲೆ ನಡೆದಿದೆ ಇದು ಪ್ರಶ್ನೆ ಇದೆ ಇಲ್ಲಿ ಪೋರಸ್ ಅಥವಾ ಪೌರವ ಅಂಥೇಳಿ ಕೂಡ ಕರೀತಾರೆ ಪೋರಸ್ಸಿಗೆ ಅಲೆಕ್ಸಾಂಡರ್ನೂ ಕೂಡ ಅಲೆಕ್ಸಾಂಡರ್ನನ್ನು ಭಾರತದ ದಾಖಲೆಯಲ್ಲಿ ನಾವು ಸಿಕಂದರ್ ಅಂತ ಕರಿತೀವಿ ವಿ ರೆಫರ್ ಇಟ್ ಆ್ಯಸ್ ಸಿಕಂದರ್ ಅಲೆಕ್ಸಾಂಡರ್ ಈಸ್ ರೆಫರ್ಡ್ ಆ್ಯಸ್ ಸಿಕಂದರ್ ಇನ್ ಇಂಡಿಯನ್ ರೆಕಾರ್ಡ್ಸ್ ಹೀಗೆ ಅಲೆಕ್ಸಾಂಡರ್ನಿಗೂ ಮತ್ತು ಪೋರಸ್ಸನಿಗೂ ಗ್ರೀಕ್ ದಾಖಲೆಯಲ್ಲಿ ಅಂತ ಹೇಳಿ ಪದ ಇದೆ ನಮ್ಮಲ್ಲಿ ಪೌರವ ಅಥವಾ ಪೂರ್ವ ಅಂತ ಹೇಳಿ ಬಳಸ್ತೀವಿ ಇವರ ಇಬ್ಬರ ನಡುವೆ ಏನು ಯುದ್ಧ ನಡೆಯುತ್ತೀವಿ ಇದನ್ನು ಸಾಮಾನ್ಯವಾಗಿ ನಾವು ಝೇಲಮ್ ಕದನ ಅಂತ ಹೇಳ್ತೀವಿ ಇಟ್ ಈಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ದ ಝೇಲಮ್ ಬ್ಯಾಟಲ್ ಬಿಕಾಸ್ ದ ಬ್ಯಾಟಲ್ ವಾಸ್ ಫಾಟ್ ಆನ್ ದ ರಿವರ್ ಬ್ಯಾಂಕ್ ಆಫ್ ಝೇಲಮ್ ಝೇಲಮ್ ನದಿ ದಂಡೆ ಮೇಲೆ ಕ ನಡೆದ ಕಾರಣದಿಂದಾಗಿ ಅದನ್ನು ಝೇಲಮ್ ಕದನ ಅಂಥೇಳಿ ಈ ಒಂದು ನಾವು ಕರಿತೀವಿ ಝೇಲಮ್ ಈಸ್ ಎ ಟ್ರಿಬ್ಯೂಟರಿ ಆಫ್ ಇಂಡಸ್ ಸಿಂಧೂದ ಉಪನದಿಯಾಗಿದೆ ಝೇಲಂ ಹಾಗೆ ಇದೇ ಯುದ್ಧವನ್ನು ಅಲ್ಲಿ ಗ್ರೀಕ್ ದಾಖಲೆಯಲ್ಲಿ ಕೂಡ ಏನಂದ್ ಕರೆದಿದ್ದಾರೆ ಅದು ಕೂಡ ಗೊತ್ತಿರಬೇಕು ಇಟ್ ಈಸ್ ಕಾಲ್ಡ್ ಆ್ಯಸ್ ದ ಬ್ಯಾಟಲ್ ಆಫ್ ಹೆಡಾಸ್ಫಸ್ ಹೆಡಾಸ್ಫಸ್ ಕದನ ಅಂಥೇಳಿ ಅದನ್ನು ಗ್ರೀಕ್ ದಾಖಲೆಯಲ್ಲಿ ಅದನ್ನು ಕರೆಯಲಾಗಿದೆ ಸೊ ದಿಸ್ ಇಸ್ ಸಮ್ ಇನ್ಫಾರ್ಮೇಷನ್ ಮೂರ್ನೂರ ಇಪ್ಪತ್ತಾರು ಪೂರ್ವದಲ್ಲಿ ನಡೆದಂಥ ಝೇಲಂ ಕದನ ಝೇಲಂ ನದಿಯ ದಂಡೆ ಮೇಲೆ ನಡೆದಂಥ ಯುದ್ಧವಾಗಿದೆ ಅದು

ಅಮರಸಿಂಹ ಬರೆದದ್ದು ಅದಕ್ಕೆ ಅಮರಕೋಶ ಅಂಥೇಳಿ ಹೆಸರಿದೆ ಇಟ್ ಈಸ್ ನೋನ್ ಆ್ಯಸ್ ಅಮರಕೋಶ ಆಲ್ಸೋ ಅನದರ್ ನೇಮ್ ಫಾರ್ ದ್ಯಾಟ್ ಈಸ್ ನಾಮ ಲಿಂಗಂ ಅನುಶಾಸನಂ ಅಮರಕೋಶಕ್ಕೆ ಇನ್ನೊಂದು ಹೆಸರು ನಾಮ ಲಿಂಗಂ ಅನುಶಾಸನಂ ಅಮರಸಿಂಹನ ಬರೆದಂಥ ಇಲ್ಲೇ ಶಬ್ದಕೋಶವಾಗಿದೆ ಲೆಕ್ಸಿಕನ್ ಆರ್ ಡಿಕ್ಷನರಿ ಹಾಗೆ ವಿಷ್ಣು ಶರ್ಮಾ ಹೀ ಈಸ್ ದ ಆಥರ್ ಆಫ್ ದ ಮೇನ್ಲಿ ಸ್ಮಾಲ್ ಮಾರಲ್ ಸ್ಟೋರೀಸ್ ಕಾಲ್ಡ್ ಎಸ್ ಪಂಚತಂತ್ರ ನಾರಾಯಣ ಪಂಡಿತ ಇವನು ಕೂಡ ಒಬ್ಬ ಮಹಾವಿದ್ವಾಂಸನಾಗಿದ್ದನು ಗುಪ್ತರ ಕಾಲದಲ್ಲಿ ಲಘು ಕಥೆಗಳು ನೀತಿ ಕಥೆಗಳನ್ನು ಬರೆದದ್ದು ಹಿತೋಪದೇಶ ನಾರಾಯಣ ಪಂಡಿತ ರೋಟ್ ಹಿತೋಪದೇಶ ವಿಶಾಖದತ್ತ ವಾಸ್ ಎ ಡ್ರಮಟಿಸ್ಟ್ ಹೂ ರೋಟ್ ದ ಬುಕ್ ಯಾರ್ ವಿಶಾಖದತ್ತನ ಮುದ್ರಾ ರಾಕ್ಷಸ ಅಂತ ಹೇಳಿ ಬರೆದದ್ದು ಮತ್ತು ದೇವಿ ಚಂದ್ರಗುಪ್ತ ಸೊ ದೀಸ್ ವೆರ್ ಆಲ್ ದ ಸ್ಕಾಲರ್ಸ್ ಬಿಲಾಂಗಿಂಗ್ ಟು ದ ಗುಪ್ತಾ ಪಿರಿಟ್ ಆ್ಯಂಡ್

ಇವು ನಮ್ಮ ಕರಾವಳಿ ಪ್ರದೇಶಗಳನ್ನು ಕೊಟ್ಟಿದ್ದೀವಿ ಇಲ್ಲೇ ಕೊಂಕಣ್ ಕೋಸ್ಟ್ ಮಲ್ಬಾರ್ ಕೋಸ್ಟ್ ಖಾಟೇವಾರ್ ಕೋಸ್ಟ್ ದೀಸ್ ಆರ್ ಆಲ್ ಕಮಿಂಗ್ ಇನ್ ವೆಸ್ಟ್ ಕೋಸ್ಟ್ ಇವೆಲ್ಲ ಬರೋದು ಪಶ್ಚಿಮ ಕರಾವಳಿಯಲ್ಲಿ ಕೊಂಕಣ್ ಮಲ್ಬಾರ್ ಖಾಟೆವಾರ್ ಖಾಟೆವಾರ್ ಅಂದರೆ ಗುಜರಾತಕ್ಕೆ ಬರೋದು ಅಲ್ಲಿದ್ದ ಮುಂದೆ ಮಹಾರಾಷ್ಟ್ರದಿಂದ ನಾವು ನೋಡ್ತೀವಿ ಇಲ್ಲೇ ಮಂಗಳೂರದವರೆಗೂ ಕೊಂಕಣ್ ಕರಾವಳಿ ಅಂತ ಹೇಳ್ತೀವಿ ಮಂಗಳೂರಿನಿಂದ ಮುಂದೆ ಕೇರಳದ್ದು ಏನು ಬರ್ತದೆ ಅದಕ್ಕೆ ಮಲ್ಬಾರ್ ಕರಾವಳಿ ಅಂತ ಹೇಳ್ತೀವಿ ಸೊ ಕಾಟೆವಾಡ್ ಕೊಂಕಣ್ ಆ್ಯಂಡ್ ಮಲ್ಬಾರ್ ದಿಸ್ ಈಸ್ ಅ ವೆಸ್ಟ್ ಕೋಸ್ಟ್ ಅರಬಿ ಸಮುದ್ರಕ್ಕೆ ಹೊಂದಿದಂಥ ಕರಾವಳಿ ಇದು ದ ಈಸ್ಟ್ ಕೋಸ್ಟ್ ಈಸ್ ಪಾಪ್ಯುಲರ್ಲಿ ಕಾಲ್ಡ್ ಆಸ್ ಕೊರೊಮೆಂಡಲ್ ಕೋಸ್ಟ್ ಪೂರ್ವ ಕರಾವಳಿಯನ್ನು ನಾವು ಕೊರೊಮೆಂಡಲ್ ಕರಾವಳಿ ಅಂತ ಹೇಳಿದ್ವಿ ಸೊ ಕೋನಾರ್ಕ್ ವಿಚ್ ಈಸ್ ಇನ್ ಒರಿಸ್ಸಾ ಒರಿಸ್ಸಾ ಈಸ್ ಇನ್ ಮೇನ್ಲಿ ಈಸ್ಟ್ ಕೋಸ್ಟ್ ಸೊ ವಿ ಹ್ಯಾವ್ ಬೇ ಆಫ್ ಬೆಂಗಾಲ್ ದೇರ್ ಈಸ್ಟ್ ಕೋಸ್ಟ್ ದ ಒರಿಸ್ಸಾ ಈಸ್ ದೇರ್ ಸ್ಟೇಟ್ ಆಫ್ ಒರಿಸ್ಸಾ ಇನ್ ವಿಚ್ ಕೋನಾರ್ಕ್ ಈಸ್ ಲೊಕೇಟೆಡ್ ಸೊ ದ ಆನ್ಸರ್ ಈಸ್ ಕೊರೊಮೆಂಡಲ್ ಕೋಸ್ಟ್ ಕೊರೊಮೆಂಡಲ್ ಕರಾವಳಿ ಇದನ್ನು ನಾವು ನೋಡ್ತೀವಿ ಸೊ ಸಮ್ಟೈಮ್ಸ್ ಇವನ್ ಈಸ್ಟ್ ಕೋಸ್ಟ್ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ಐ ಆಮ್ ಗಿವಿಂಗ್ ಯು ಪೂರ್ವ ಕರಾವಳಿ ಏನಿದೆ ಮತ್ತು ಅದು ಎರಡು ಭಾಗದಲ್ಲಿದೆ ಕೊರಮಂಡಲ್ ಕರಾವಳಿ ತಮಿಳುನಾಡಿನಿಂದ ಹಿಡ್ಕೊಂಡು ಆಂಧ್ರ ಪ್ರದೇಶದವರೆಗೂ ಒರಿಸ್ಸಾ ಮತ್ತು ಬಂಗಾಲ್ ಪ್ರದೇಶಕ್ಕೆ ಉತ್ಕಲ ಕರಾವಳಿ ಅಂಥೇಳಿ ಕೂಡ ಪದ ಬಳಸಿದ್ದಾರೆ ಆದರೆ ಯೂಜ್ವಲಿ ವಿ ಯೂಸ್ ದ ವರ್ಡ್ ಕೊರೊಮೆಂಡಲ್ ಕೋಸ್ಟ್ ಕೊರಮೆಂಡಲ್ ಕರಾವಳಿ ಅಂಥೇಳಿ ಅದನ್ನು ಬಳಸಲಾಗ್ತದೆ ಅಂದರೆ ಪೂರ್ವ ಕರಾವಳಿ ಸೊ ಇಟ್ ಈಸ್ ಟುವರ್ಡ್ಸ್ ದ

ಯಾರು ಮೇಲಿ ಗೌತಮ್ ಬುದ್ಧಾರು ಗೌತಮ್ ಬುದ್ಧನ ಸಂಬಂಧಪಟ್ಟಂಥದ್ದು ಈ ಒಂದು ನಾವು ನೋಡ್ತೀವಿ ಇಲ್ಲಿ ಮಹಾಪರಿನಿರ್ವಾಣ ಈ ಪದ ಇಲ್ಲೇ ಮೋಕ್ಷ ದಟ್ ಈಸ್ ಅ ಸಾಲ್ವೇಷನ್ ಮಹಾಪರಿನಿರ್ವಾಣ ಈಸ್ ದ ವರ್ಡ್ ಯೂಸ್ಡ್ ಫಾರ್ ದ ಸಾಲ್ವೇಷನ್ ಖುಷಿನಗರ್ ಕಮಿಂಗ್ ಟು ಮಿಡಿವಲ್ ಇಂಡಿಯಾ ಮಧ್ಯಕಾಲಿನಲ್ಲಿ ನಾವು ನೋಡಿದರೆ ದ ಸುಲ್ತಾನ್ ಹೂ ಬಿಕೇಮ್ ಫೇಮಸ್ ಫಾರ್ ಹಿಸ್ ಮಾರ್ಕೆಟ್ ರಿಫಾರ್ಮ್ಸ್ पेटे सुधारणेगा प्रसिद्ध आगद सुलतान यार अंत प्रश्न हू इस फेमस् सूलता हू इज नोन फार हिस मार्केट रिफॉम्स सो वि हिवन हिियर बलब मोहम्मद अलाउद्दीन खिलजी सिकंदर लोधी एंड द आंसर इज अलाउदी खिलजी अलाउद्दीन खिलजी इज द आंसर हू इज नोन फार हिस मारे रिफॉम्स पेटे सुधारणे ಈ ಒಂದು ಪ್ರಸಿದ್ಧ ಆಗಿದ್ದಂಥ ಸುಲ್ತಾನ ಖಿಲ್ಜಿ ಮಂಥನದಲ್ಲಿ ಬರುವಂಥ ಸುಲ್ತಾನ ಆಗಿದ್ದ ಫಸ್ಟ್ ನೇಮ್ ಆಫ್ ನೂರ್ ಜಹಾನ್ ದ ಕ್ವೀನ್ ಆಫ್ ಜಹಾಂಗೀರ್ ಜಹಾಂಗೀರನ ರಾಣಿಯಾಗಿದ್ದಾಳು ಇವಳು ನೂರ್ ಜಹಾನ್ ನೂರ್ ಜಹಾನ್ ಅವಳ ರಾಣಿಯಾಗಿದ್ದಾಳು ಅವಳ ಮೊದಲನೇ ಹೆಸರು ಏನಾಗಿತ್ತು ಅದನ್ನು ಇಲ್ಲೇ ಈ ಒಂದು ಕೇಳಿದ್ದಾರೆ ದೇರ್ ಮೇನ್ಲಿ ದ ಕ್ವಶನ್ ಈಸ್ ವಾಟ್ ಈಸ್ ದ ಅರ್ಲಿ ನೇಮ್ ಸೊ ಐ ಹ್ಯಾವ್ ಗಿವನ್ ಯು ಹಿಯರ್ ಮಹಮಂಗ ಚಾಂದ್ ಬೀಬಿ ಅರ್ಜುಮಂತ್

Here she was called as Noor Jahan by Jahangir. That is what her early name was Mehro Nisa. So, these, this you have to remember mainly the Chand Bibi. She is connected to the south. And she was the queen of Ali Adil Shah I of Bijapur. And she was originally the princess of Ahmadnagar. ಅಹಮದ್ ನಗರದ ರಾಜ್ಕುಮಾರಿ ಮತ್ತು ಬಿಜಾಪುರದ ಸುಲ್ತಾನಾದ ಒಂದನೇ ಆಲಿ ಆದಿಲ್ ಶಾನ ಇಲ್ಲಿ ರಾಣಿಯಾಗಿದ್ದಳು ಮಹಮ್ಮಂಗ ವಾಸ್ ದಿ ಗಾರ್ಡಿಯನ್ ಆಫ್ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ನ ಪೋಷಕಳಾಗಿದ್ದಳು ಮಹಮ್ಮಂಗ ಅರ್ಜುಮಂತ್ ಅರ್ಜುಮಂತ್ ಯಾರ್ ಲೇಟರ್ ಆನ್ ಯಾರ್ ಶಿ ವಾಸ್ ಮ್ಯಾರಿಡ್ ಯಾರ್ ಮೇನ್ಲಿ ಟು ಪ್ರಿನ್ಸ್ ಖುರ್ರಮ್ ಆ್ಯಂಡ್ ಖುರ್ರಮ್ ಮೇನ್ಲಿ ಬಿಕೇಮ್ ಲೇಟರ್ ದ ಎಂಪರರ್ ಬೈ ನೇಮ್ ಶಹಾಜಾನ್ ಆ್ಯಂಡ್ ಅರ್ಜುಮಂತ್ ಬೇಗಮ್ ಆಫ್ಟರ್ ದ ಮ್ಯಾರೇಜ್ ಶಿ ವಾಸ್ ಗಿವನ್ ದ ನೇಮ್ ಆಸ್ ಮುಮ್ತಾಜ್ ಮಹಲ್ ಇನ್ ಹೂಸ್ ಮೆಮ್ರಿ ದ ತಾಜ್ ಮಹಲ್ ವಾಸ್ ಬಿಲ್ಟ್ ಸೊ ಒರಿಜಿನಲ್ ನೇಮ್ ಆಫ್ ಅ ಮುಮ್ತಾಜ್ ಮಹಲ್ ವಾಸ್ ಅರ್ಜುಮಂತ್ ಅರ್ಜುಮಂದ್ ಅವಳ ಮೂಲ ಹೆಸರವಾಗಿತ್ತು ಆದರೆ ಮದುವೆ ಆದ ನಂತರ ಶಹಾಜಾನ್ ಅವಳಿಗೆ ಮುಮ್ತಾಜ್ ಮಹಲ್ ಅಂಥೇಳಿ ಹೆಸರು ಕೊಟ್ಟದ್ದು ಮುಮ್ತಾಜ್ ವರ್ಡ್ ಮೀನ್ಸ್ ಜುವೆಲ್ ಮಹಲ್ ಮೀನ್ಸ್ ಪ್ಯಾಲೆಸ್

Amir khusru lived in the court of eight Delhi Sultans. He lived in the court of two slave dynasty Sultans by name Ghiyasuddin Balban and Kaikubad. He lived in the court of five Khilji Sultans. Jalaluddin Khilji, Alauddin Khilji, Shiyabuddin Umar, Mubarak Shah, Kaikushra. And he also lived in the court of the Tuglak founder Ghiyasuddin Tuglak, so eight here in the court of eight sultans he lived. The scholar here who lived in the eight Delhi sultans court that is Amir Khusro. So that is Amir Khusro here in uh, some other mainly the questions I will take the importance of uh, Amir Khusro. He is also known in the field of music. He is also known in the field of uh, here, historical writings. He is also known in the field of here mainly the poetry. So, in different aspects, I will be discussing with that personality. Who among the following Mughal emperor name means fortunate? Adrishtavanta. Yava Mughala Chakravarti Hesaro ille Adrishtavanta vagit. Who was uh, called as a fortunate ruler? The His

ये आर द ग्रेट सो अक्बर इज नॉट द नेम ऑफ अ द रूलर इट इस मेनली हि वॉज काल एज अकबर बाई द पीपल जलालुद्दीन मोहम्मद अक्बर अक्बर पद दर्थ महान व्यक्ति द ग्रेट रूलर सो अक्बर ईज ऑलवेज ग्रेट सो इवन इफ् यू लुक एट द मुस्लिम नमाज और द प्रेयर हि आर दे स्टार्ट विथ अल्लाह हु अक्बर अल्लाह मीन दे आर गॉड सो हूज Here Allah, great, Allah is great. Allahu Akbar, the God is great. So Akbar word means the great. Gir. jaha means world, gir means king, the king of the world. So these are mainly the things which you have to know there. Here the answer was Humayun there. Ibadat Khana monument is located at Ibadat Khana. In which place it is located? Fatehpur Sikri, Agra, Lahore, Delhi. ಸೊ ಇಟ್ಸ್ ಎ ಮೊಘಲ್ ಮಾನ್ಯುಮೆಂಟ್ ಮೊಘಲ ಸ್ಮಾರಕವಾಗಿದೆ ಇದರಲ್ಲಿ ಯಾವ ಸ್ಥಳದಲ್ಲಿ ಈ ಒಂದು ಸ್ಮಾರಕವನ್ನು ನೋಡ್ತೀವಿ ವಿನ್ ವಿಚ್ ಪ್ಲೇಸ್ ವಿ ನೋಟಿಸ್ ದಿಸ್ ಮಾನ್ಯುಮೆಂಟ್ ಇಬಾದತ್ ಖಾನಾ ಆ್ಯಂಡ್ ದ ಆನ್ಸರ್ ಫಾರ್ ದಿಸ್ ಈಸ್ ಫತೇಫುರ್ ಸಿಕ್ರಿ ಸೊ ಇಬಾದತ್ ಖಾನಾ ವಾಸ್ ಬಿಲ್ಟ್ ಬೈ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಆ್ಯಟ್ ಹಿಯರ್ ಫತೇಫುರ್ ಸಿಕ್ರಿ ಇಟ್ ವಾಸ್ ಕಾಲ್ಡ್ ಆಸ್ ದ ಹಾಲ್ ಆಫ್ ವರ್ಷಿಪ್ ಅವನ ಪೂಜಾ ಮಂದಿರ ಅಂಥೇಳಿ ಅದನ್ನು ಕರೆಯಲಾಗಿದೆ ಆ್ಯಂಡ್ ಇಟ್ ಈಸ್ ಫ್ರಮ್ ದಿಸ್ ಪ್ಲೇಸ್ ಅಕ್ಬರ್ ಡಿಕ್ಲೇರ್ಡ್ ಹಿಸ್ ನ್ಯೂ ರಿಲಿಜನ್ ದೀನೇ ಇಲಾಯಿ ಇನ್ ಫಿಫ್ಟೀನ್ ಏಯ್ಟಿ ಟು ಹದಿನೈದು ನೂರ ಎಂಬತ್ತೆರಡರಲ್ಲಿ ಇಬಾದತ್ ಖಾನಾ ಫತೇಫುರ್ ಸಿಕ್ರಿಯಿಂದ ತನ್ನ ಹೊಸ ಧರ್ಮ ದೀನೇ ಇಲಾಯಿವನ್ನು ಘೋಷಣೆ ಮಾಡಿದ್ದು ಹದಿನೈದು ನೂರ ಎಂಬತ್ತೆರಡು ಕ್ರಿಸ್ತ ಶಕ ಸೊ ದ್ಯಾಟ್ ಈಸ್ ಸಮ್ ಇನ್ಫಾರ್ಮೇಷನ್ ಯು ಹ್ಯಾವ್ ಟು ರಿಮೆಂಬರ್ ಅಬೌಟ್ ಇಬಾದತ್ ಖಾನ ಕಮಿಂಗ್ ಟು ಮಾಡರ್ನ್ ಇಂಡಿಯಾ ಸತಿ ಆ್ಯಕ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ರೂಲ್ ಆಫ್ ದಿ ಗವರ್ನರ್ ಜನರಲ್ ಯಾವ ಗವರ್ನರ್ ಜನರಲ್ ಕಾಲದಲ್ಲಿ ಸತಿ ಕಾಯ್ದೆಯನ್ನು ಜಾರಿಗೆಗೊಳಿಸಲಾಯಿತು ಡಾಲ್ಹೌಸಿ ವಿಲಿಯಂ ಬೆಂಟಿಂಗ್ ವಾರ್ನ್ ಹೆಸ್ಟಿಂಗ್ಸ್ ಮಾರ್ಕ್ವಿಸ್ ಆಫ್ ಹೆಸ್ಟಿಂಗ್ಸ್ ಸೊ ದ ಆನ್ಸರ್ ಈಸ್ ವಿಲಿಯಂ ಬೆಂಟಿಂಗ್ ವಿಲಿಯಂ ಬೆಂಟಿಂಕನ ಕಾಲದಲ್ಲಿ ಸತಿ ಕಾಯ್ದೆಯನ್ನು ಜಾರಿಗೆಗೊಳಿಸಲಾಯಿತು ಏಯ್ಟೀನ್ ಟ್ವೆಂಟಿ ನೈನ್ ಬೈ ವಿಚ್ ಸತಿ ವಾಸ್ ಡಿಕ್ಲೇರ್ಡ್ ಆಸ್ ಎ ಯರ್ ಆರ್ ಅನ್ಲಾಫುಲ್ ಅದನ್ನು ಕಾನೂನಿ ಎಂದು ಘೋಷಣೆ ಆಯಿತು ಅದಕ್ಕೆ ಒಂದು ಅಪರಾಧದ ಸ್ವರೂಪ ನೀಡಲಾಯಿತು ಇಟ್ ವಾಸ್ ಎ ಎಫೆನ್ಸ್ ದರ್ ಸೊ ವಿಲಿಯಂ ಬೆಂಟಿಂಕ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್ ಆ್ಯಂಡ್ ಇನ್ ದಿಸ್ ಟಾಸ್ಕ್ ಹೀ ವಾಸ್ ಏಬ್ಲಿ ಸಪೋರ್ಟೆಡ್ ಬೈ ದ ಸೋಷಿಯಲ್ ರಿಫಾರ್ಮರ್ ರಾಜಾ ರಾರಾಮ್ ಮೋಹನ್ ರಾಯ್ ಆ್ಯಂಡ್ ಹಿಸ್ ಆರ್ಗನೈಜೇಷನ್ ಬ್ರಹ್ಮ ಸಮಾಜ್ ಸೊ ಬ್ರಹ್ಮ ಸಮಾಜ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಏಯ್ಟೀನ್ ಟ್ವೆಂಟಿ ಏಯ್ಟ್ ರಾಜಾರಾಮ್ ಮೋಹನ್ ರಾಯ್ ಸಪೋರ್ಟೆಡ್ ಬೆಂಟಿಂಕ್

ಸತಿ ಪದ್ಧತಿ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಪ್ರಾರಂಭ ಮಾಡಿದ್ದರು ಅದನ್ನು ನಿರ್ಮೂಲನೆಗೊಳಿಸಲು ಪ್ರಯತ್ನದಲ್ಲಿ ತೊಡಗಿದ್ದರು ಆದರೆ ಕಾನೂನ ರೂಪದಲ್ಲಿ ಅದಕ್ಕೆ ನಿರ್ಬಂಧನೆ ಹೇರಿದ್ದು ಸತಿ ಕಾಯ್ದೆ ಹದಿನೆಂಟುನೂರ ಇಪ್ಪತ್ತೊಂಬತ್ತು ವಿಲಿಯಂ ಬೆಂಟಿಂಕ್ ತಂದಂಥ ಕಾಯ್ದೆ ಆಗಿದೆ ಸೊ ವಿಲಿಯಂ ಬೆಂಟಿಂಕ್ ವಾಸ್ ದ ಗವರ್ನರ್ ಜನರಲ್ ಆಟ್ ದಟ್ ಟೈಮ್ ಏಯ್ಟೀನ್ ಟ್ವೆಂಟಿ ನೈನ್ ಏಯ್ಟೀನ್ ಏಯ್ಟಿ ಫೈವ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್ ಎಸ್ಟಾಬ್ಲಿಷ್ಡ್ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ದ ವಾಸ್ ಎಸ್ಟ್ಯಾಬ್ಲಿಷ್ಡ್ ಡ್ಯೂರಿಂಗ್ ವೈಸ್ರಾಯ್ ಶಿಪ್ ಆಫ್ ಆಗ ವೈಸ್ರಾಯ್ ಯಾರ ಇದ್ದರು ಕಾಂಗ್ರೆಸ್ ಸ್ಥಾಪನೆ ಆದಾಗ ಹದಿನೆಂಟುನೂರ ಎಂಬತ್ತೈದರಲ್ಲಿ ಹ್ಯೂಮ್ ಡಫ್ರಿನ್ ಲಿಟನ್ ರಿಪನ್ ಇವು ನಾವು ನೋಡ್ತೀವಿ ಅಲ್ಲಿ ಕೊಟ್ಟಂಥ ಹೆಸರು ಆನ್ಸರ್ ಈಸ್ ಡಫ್ರಿನ್ ಡಫ್ರಿನ್ ವಾಸ್ ದ ವಾಯ್ಸ್ರಾಯ್ ಡಫ್ರಿನ್ ವಾಸ್ ದ ವಾಯ್ಸ್ರಾಯ್ ಆಫ್ ಮೇನ್ಲಿ ಬ್ರಿಟಿಷ್ ಇಂಡಿಯಾ ಆ್ಯಂಡ್ ಇಟ್ ವಾಸ್ ಡ್ಯೂರಿಂಗ್ ಹಿಸ್ ಟೆನ್ಯೂರ್ ಏಯ್ಟೀನ್ ಏಯ್ಟಿ ಫೋರ್ ಟು ಏಯ್ಟೀನ್ ಏಯ್ಟಿ ಏಯ್ಟ್ ಹಿ ವಾಸ್ ದೈಸ್ರಾಯ್ ಇನ್ ಹಿಸ್ ಟೆನ್ಯೂರ್ The Indian National Congress was established in 1885. So, Lytton and Ripon are not connected to the Congress, whereas A. O. Hume is connected to the Congress, who was mainly gave the concept of this organization. And he has been rightly called as the founder of the Indian National Congress, A. O. Hume. So, here Dufferin is the viceroy, the first women president of a Indian National Congress Bharatada Rashtriya Congressada prathama mahila Adyakshan. Sarojini Naidu Madam Kama Kasturiba Annie Besant so who was the first women president so answer is annie besant annie besant was the first woman president and uh, you will find uh, here it was in 1917 at Calcutta session she was elected as the president annie besant who is also connected to the home rule movement Home rule Now suppose if here the question is who is the first Indian woman who became the president of the Indian National Congress? Answer will be Sarojini Naidu. 1925 Kanpur session. But here it is anibesant here. So that is mainly here the answer what you have got. Poverty and un-British rule in India was authored by Poverty and Un British Rule in India. This book was written by whom? So the answers are Gandhi, Dada Bhai Naoroji, Vallabhai Patel, Jawaharlal Nehru. The answer is Dada Bhai Naoroji. Dada was the author of the Poverty and Un British Rule in India. And for the information, it was in this book he here said that India. ವಿಟ್ನೆಸ್ಡ್ ದ ಪಾವರ್ಟಿ ಬಿಕಾಸ್ ಆಫ್ ದ ಬ್ರಿಟಿಷ್ ರೂಲ್ ಬ್ರಿಟಿಷರಿಂದಾಗಿ ಭಾರತಕ್ಕೆ ಬಡತನ ಬಂದಿದೆ ಅಂಥೇಳಿ ಹೇಳಿದ್ದಾರೆ ಆ್ಯಂಡ್ ಇಟ್ ಈಸ್ ಹೀ ಇನ್ ದಿಸ್ ಬುಕ್ ಹೀ ಪ್ರೊಪಗೇಟೆಡ್ ದ ಥಿರಿ ಆ ಕಾಲ್ಡ್ ಆಸ್ ದ ಡ್ರೈನ್ ಥೀರಿ ಸಂಪತ್ತು ಸೋರಿಕೆ ಸಿದ್ಧಾಂತ ಹೇಳಿದ್ದು ಈ ಕೃತಿಯಲ್ಲಿ ದ ಡ್ರೈನ್ ಥಿರಿ ವಾಸ್ ಗಿವನ್ ಬೈ ದಾದಾಬಾಯಿ ನವರೋಜಿ ಫಾರ್ವರ್ಡ್ ಬ್ಲಾಕ್ ಪಾರ್ಟಿ ವಾಸ್ ಅ ಎಸ್ಟ್ಯಾಬ್ಲಿಷ್ಡ್ ಬಾಯ್ ದ ಫಾರ್ವರ್ಡ್ ಬ್ಲಾಕ್ ಪಾರ್ಟಿ ವಾಸ್ ಅ ಎಸ್ಟ್ಯಾಬ್ಲಿಷ್ಡ್ ಬಾಯ್ Subhash Chandra Bose, Ram Prasad Bismil, Veer Savarkar, Bhagat Singh. So the answer is Subhash Chandra Bose who established in here 1939 the forward block which was one of the revolutionary party here founded by Subhash Chandra Bose. So he is known for his mainly the organization of the Indian National Army which he named it as Azad Hind Fawzi. But he also founded this party here.

ಈ ಮನೆತನದ ಕೂಡ ಯುದ್ಧ ಆಡಿದ್ದು ಆ್ಯಂಡ್ ದಟ್ ಈಸ್ ಪಾಪ್ಯುಲರ್ಲಿ ನೋನ್ ಇನ್ ಅವರ್ ಇಂಡಿಯನ್ ಹಿಸ್ಟ್ರಿ ಆ್ಯಸ್ ಟ್ರ್ಯಾಂಗ್ಯುಲರ್ ಕಾನ್ಫ್ಲಿಕ್ಟ್ ತ್ರಿಕೋನ ಕದನ ಅಂತ ಹೇಳಿ ಕರೀತಾರೆ ರಾಷ್ಟ್ರಕೂಟರು ಪಾಲರು ಮತ್ತು ಗುರ್ಜಾರ ಪ್ರತಿಹಾರರು ದೇ ಆಲ್ ತ್ರೀ ಫಾಟ್ ಹಿ ಆರ್ ಅಮಂಗ್ ದೆಮ್ಸೆಲ್ಸ್ ಮೇನ್ಲಿ ಟು ಅನಾಕ್ಸ್ ಕನೋಜ್ ಕನೋಜನ್ನು ವಶಪಡಿಸಿಕೊಳ್ಳಲು ನಡೆದಂಥ ಯುದ್ಧವಾಗಿತ್ತು ದ ಕಿಂಗ್ ಹೂ ಡಿಫೀಟೆಡ್ ಹರ್ಷವರ್ಧನ ಆನ್ ದ ಬ್ಯಾಂಕ್ಸ್ ಆಫ್ ನರ್ಮದಾ ನರ್ಮದಾ ನದಿ ದಂಡೆ ಮೇಲೆ ಹರ್ಷನನ್ನು ಸೋಲಿಸಿದಂಥ ಕರ್ನಾಟಕದ ಅರಸ ಯಾರಾಗಿದ್ದರು ಹೂ ವಾಸ್ ದ ಕರ್ನಾಟಕ ಕಿಂಗ್ ಆ್ಯಂಡ್ ದ ಆನ್ಸರ್ ಈಸ್ ಹಿ ಬಿಲಾಂಗ್ಡ್ ಟು ದ ಚಾಳುಕ್ಯ ಡೈನಸ್ಟಿ ಆಫ್ ವಾತಾಪಿ ವಾತಾಪಿ ಈಸ್ ಆಲ್ಸೋ ಕಾಲ್ಡ್ ಆಸ್ ಬದಾಮಿ ಪುಲಿಕೇಶಿ ಸೆಕೆಂಡ್ ಎರಡನೇ ಪುಲಿಕೇಶಿ ಹರ್ಷವರ್ಧನನನ್ನು ನರ್ಮದಾ ನದಿ ದಂಡೆ ಮೇಲೆ ಸೋಲಿಸಿತ್ತು ಈ ಡಿಫೀಟೆಡ್ ಹರ್ಷವರ್ಧನ ಆನ್ ದ ಬ್ಯಾಂಕ್ಸ್ ಆಫ್ ರಿವರ್ ನರ್ಮದಾ ಪುಲಿಕೇಶಿ ಸೆಕೆಂಡ್

ಎಂಟುನೂರ ಐವತ್ತರಿಂದ ಎಂಟುನೂರ ನೂರ ಐವತ್ತೊಂದು ಕ್ರಿಸ್ತಶಕ ಸುಲೆಮಾನ್ ಬಂದದ್ದು ಅರಬ್ ಪ್ರವಾಸಿಕ ಆ್ಯಂಡ್ ಹಿ ವಿಸಿಟೆಡ್ ದ ಕೋರ್ಟ್ ಆಫ್ ಅಮೋಘ ವರ್ಷ ದ ರಾಷ್ಟ್ರಕೂಟ ಕಿಂಗ್ ರಾಷ್ಟ್ರಕೂಟ ಅರಸನಾದ ಅಮೋಘ ವರ್ಷನ ಆಸ್ಥಾನಕ್ಕೆ ಅವನು ಭೇಟಿ ಕೊಟ್ಟದ್ದು ಸುಲೇಮಾನ್ ಹಿ ವಿಸಿಟೆಡ್ ದ ಕೋರ್ಟ್ ಆ್ಯಂಡ್ ಸುಲೇಮಾನ್ ಮೇಕ್ಸ್ ದ್ಯಾಟ್ ಫೇಮಸ್ ಸ್ಟೇಟ್ಮೆಂಟ್ ಅಮೋಘ ವರ್ಷನ ಸಾಮ್ರಾಜ್ಯದ ಬಗ್ಗೆ ಈ ರೀತಿಯಾಗಿ ಹೇಳ್ತಾನಲ್ಲೇ ಸುಲೇಮಾನ್

ಇನ್ನು ಉಳಿದ ಮೂರು ಸಾಮ್ರಾಜ್ಯಗಳಂದರೆ ರೋಮ ಸಾಮ್ರಾಜ್ಯ ಖಲೀಫನ ಸಾಮ್ರಾಜ್ಯ ಮತ್ತು ಚೀನಾ ಸಾಮ್ರಾಜ್ಯ ಸೊ ದಿಸ್ ಇಸ್ ವಾಟ್ ಮೇನ್ಲಿ ಸುಲೆಮಾನ್ ಹ್ಯಾಸ್ ಸ್ಟೇಟೆಡ್ ಹಿ ಹ್ಯಾಸ್ ಪುಟ್ ಅಮೋಘ ವರ್ಷ ಎಂಪೈಯರ್ ಇನ್ ದ ಹಿಸ್ಟ್ರಿ ಆಫ್ ದ ವರ್ಲ್ಡ್ ವಿಶ್ವ ಚರಿತ್ರೆಯ ಸ್ಥಾನವನ್ನು ಕೊಟ್ಟಿದ್ದಾನೆ ಅಮೋಘ ವರ್ಷನ ಸಾಮ್ರಾಜ್ಯಕ್ಕೆ ಹೂ ಆಸ್ ಅ ದ ರಾಷ್ಟ್ರಕೂಟ ಕಿಂಗ್ ದರ್ ನೆಕ್ಸ್ಟ್ ಒನ್ ದ ಸ್ಟೋನ್ ಚಾರಿಯಟ್ ಆಫ್ ಹಂಪಿ ಈಸ್ ಅ ಲೊಕೇಟೆಡ್ ಇನ್ ವಿಚ್ ಟೆಂಪಲ್ ಹಂಪಿಯಲ್ಲಿ ಬರುವಂಥ ಕಲ್ಲಿನ ರಥ ಇದನ್ನು ಸಾಮಾನ್ಯವಾಗಿ ನಾವು ಕಲ್ಲಿನ ರಥ ಅಂತ ಹೇಳ್ತೀವಿ ಯಾವ ದೇವಾಲಯ ಆವರಣದಲ್ಲಿ ಇದೆ ಇನ್ ವಿಚ್ ಟೆಂಪಲ್ ಕಾಂಪ್ಲೆಕ್ಸ್ ಇಟ್ ಈಸ್ ಲೊಕೇಟೆಡ್ ಸೊ ದ ನೇಮ್ಸ್ ಆರ್ ಗಿವನ್ ಹಿಯರ್ ವಿರೂಪಾಕ್ಷ ವಿಜಯವಿಠಲ ಹಜಾರಾಮ ಪಟ್ಟಾಭಿರಾಮ ಆ್ಯಂಡ್ ದ ಆನ್ಸರ್ ಈಸ್ ವಿಜಯ ವಿಠಲ ಟೆಂಪಲ್ ವಿಜಯವಿಠಲ ದೇವಾಲಯದಲ್ಲಿ ಇದನ್ನು ನಾವು ನೋಡಬಹುದು ಸೊ ದಿಸ್ ಈಸ್ ಯರ್ ದಿ ಸ್ಟೋನ್ ಚಾರಿಯಟ್ ವಿಚ್ ಈಸ್ ಇನ್ ದ ವಿಜಯ ವಿಠ್ಠಲ ಟೆಂಪಲ್ ಒನ್ ಆಫ್ ದ ಫೇಮಸ್ ಟೆಂಪಲ್ ಆಫ್ ವಿಜಯನಗರ

What is the mainly the meaning of that many camp? Many camp means my struggle. Nanahorata. That is the meaning what we have got. During Second World War, the Americans bombarded the Japanese city of Hiroshima, Tokyo, Kaito, and none of the above. So the answer is Hiroshima. It was on August 6, 1945, the bombardment took place. And followed by that, on August 9th, another Japanese city, Nagasaki, was bombarded. So, it is related to the Second World War. Which among the following countries is not a permanent member of the UN Security Council? England, China, Russia, Japan. And it is Japan which is not a permanent member of the UN Security Council. So, other three are mainly the

ಟ್ವೆಂಟಿ ಫೋರ್ತ್ ನೈನ್ಟೀನ್ ಫೋರ್ಟಿ ಫೈವ್ ಇಟ್ ವಾಸ್ ಎಸ್ಟ್ಯಾಬ್ಲಿಷ್ಡ್ ಬೈ ಸ್ಯಾನ್ ಫ್ರಾನ್ಸಿಸ್ಕೋ ಕಾನ್ಫರೆನ್ಸ್ ಅಮೆರಿಕಾದಲ್ಲಿ ನಡೆದಂಥ ಸ್ಯಾನ್ ಫ್ರಾನ್ಸಿಸ್ಕೋ ಅಧಿವೇಶನದಿಂದ ವಿಶ್ವಸಂಸ್ಥೆ ಸ್ಥಾಪನೆ ಆಗಿತ್ತು ದ ಲಾಸ್ಟ್ ಕ್ವಶನ್ ಯರ್ ಈಸ್ ಲೆನಿನ್ ಬಿಲೋಂಗ್ಡ್ ಟು ದ ಪೊಲಿಟಿಕಲ್ ಪಾರ್ಟಿ ಕಾಲ್ಡ್ ಟು ವಿಚ್ ಪೊಲಿಟಿಕಲ್ ಪಾರ್ಟಿ ಲೆನಿನ್ ಬಿಲೋಂಗ್ಡ್ ಮೆನ್ಶವಿಕ್ ಬೋಲ್ಶೆವಿಕ್ ನಾಜಿ ಫ್ಯಾಸಿಸ್ಟ್ ಆನ್ಸರ್ ಇಸ್ ಬೋಲ್ಶೆವಿಕ್ ಬೋಲ್ಶೆವಿಕ್ ಪಾರ್ಟಿ Lenin belonged. Menshevik is also another party which is in Russia. Bolshevik is also in Russia. So, you can use the most common word Menshevik means moderates, Bolsheviks means extremists. So, Lenin belonged to the Bolshevik party. Fascist it is related to Italy. Mussolini party was called as fascist and Nazi party is to here Germany and it was the party of Hitler. So, these are the

So, we will be discussing this. And uh, do keep watching the Classic Education YouTube channel. I will be back with uh, another set of uh, the history questions in the next session. Thank you.